ವಿಜಯ್ ಅವರು ಬರ್ತಿದ್ದಾರೆ ಅಂತ ನೀವು ಅವರೊಟ್ಟಿಗೆ ಸಿನಿಮಾಗಳು ಮಾಡಿದ್ದೀರಾ ಅಂತಲ್ಲ ಸಿ ಅವರು ರೀಸೆಂಟಾಗಿ ಒಂದಷ್ಟು ವರ್ಷಗಳ ಹಿಂದೆ ಅವ್ರದ್ದೊಂದು ಕಾಂಟ್ರವರ್ಸಿ ಆಯಿತು ಅವ್ರದ್ದೊಂದು ದುಬಾರಿ ಕಾರನ್ನ ತಗೊತಾರೆ ಆ ಕಾರನ್ನ ಟ್ಯಾಕ್ಸ್ ಫ್ರೀ ಮಾಡಿ ಅಂತ ಗೌರ್ಮೆಂಟ್ಗೆ ಲೆಟ್ರ್ ಬರೀತಾರೆ ಕೊನೆಗೆ ಅದು ಕೋರ್ಟ್ಗೆ ಹೋಗಿ ಕೋರ್ಟ್ ಚೀಮಾರಿ ಹಾಕುತ್ತೆ ಒಬ್ಬ ಸೂಪರ್ ಸ್ಟಾರ್ ರೀ ಸಾಕಷ್ಟು ದುಡಿತೀರಾ ಟ್ಯಾಕ್ಸ್ ಏನ್ರಿ ನಿಮಗೆ ಅಂತ ಅಂತವರು ತನ್ನ ಸ್ವಂತ ಟ್ಯಾಕ್ಸ್ ಗೆ ಇರ್ತಕ್ಕಂತ ಒಬ್ಬ ವ್ಯಕ್ತಿ ರಾಜಕಾರಣಕ್ಕೆ ಬರ್ತಾರೆ ಅಂತಂದ್ರೆ ಅವ್ರ ಆಶಯ ಎಷ್ಟಿರ್ಬೋದು ನಾನು ನೀವು ಮಾತಾಡ್ಬೋದು ನಾವು ಜಡ್ಜ್ ಮಾಡಬೇಡ ಅವ್ರನ್ನ ಮಾಡೋದು ಬೇಡ ಅದೊಂದು ತಪ್ಪು ಮಾಡಿದ್ದಾರೆ ಅದಕ್ಕೆ ಚಿಮಾರಿ ಆಗಿದೆ ಈಗ ಬದಲಾಗಿರ್ಬೋದು ಸೊ ಥರದವರು ನಿಮ್ಮನ್ನ ಹೆಂಗ್ ನಂಬೋದು ಪ್ರಶ್ನೆ ಕೇಳೋದ್ರ ತಪ್ಪಿಲ್ಲ ನಮ್ಮ ಮುಂದೆ ನಿಮ್ಮ ಹಿಂದಿನ ನಡವಳಿಕೆಯಲ್ಲಿ ಇದಿದೆ ನಿಮ್ಮ ನಡವಳಿಕೆ ಸರಿ ಇಲ್ಲ ಅಲ್ಲಿ ಸರಿ ಅದನ್ನು ಬಿಡ್ತೀವಿ ಈಗ ಮತ್ತೆ ಬರ್ತಿದ್ದೀರಿ ಅದಕ್ಕೆ ಏನು ನಿಮ್ಮ ತಪ್ಪಿದೆಯಾ ಅದಕ್ಕೆ ಕ್ಷಮೆ ಕೇಳ್ತೀರಾ ಅದಲ್ಲದೆ ಏನಾದ್ರು ಮಾಡ್ತೀರಾ ಅಷ್ಟೇ ಹಿಂದೆ ಎಲ್ಲರೂ ಅ ಪ್ರೀಸ್ಟ್ ಆ್ಯಸ್ ಅ ಪಾಸ್ಟ್ ತೀಫ್ ಆ್ಯಸ್ ಅ ಫ್ಯೂಚರ್ ಅಂತಾರೆ ಒಬ್ಬ ಸ್ವಾಮಿಗೊಂದು ಪಾಸ್ಟ್ ಇರ್ಬೋದು ಅವನು ಕಳ್ಳಾಗಿದ್ದಿರ್ಬೋದು ಇಲ್ಲ ಒಬ್ಬ ಕಳ್ಳ ಕಳ್ಳ ನಾಳೆ ಒಳ್ಳೆ ಮನಸ್ಸು ಬದಲಾಗಿ ಸ್ವಾಮೀಜಿ ಆಗ್ಬೋದು ನಮಗೆ ಆ ಸಾಧ್ಯತೆಗಳು ಸಾಕಷ್ಟು ಇರುತ್ತೆ ಆ ಪ್ರಶ್ನೆ ಕೇಳೋದು ಸರಿ ಜಡ್ಜ್ ಮಾಡಬಾರ್ದು ಮಾಡೋಕ್ಕೆ ಅದು ನೆನೆ ಏನು ಮಾಡ್ತೀಯಾ ನಮಗೆ ಆ ಎಟ್ ಆ ವ್ಯಂಗ್ಯ ಬೇಡ ಹೇಳಿ ಬನ್ನಿ ಪರವಾಗಿಲ್ಲ ಬನ್ನಿ ಹೇಳಿ ಅದು ಉತ್ತರ ಕೊಡಿ ಇದಕ್ಕೆ ಹೇಳಿ